ಮತ್ತೆ ನಮ್ಮ ಎಲ್ಲ ಹೆಣ್ಮಕ್ಳು ನಾವು ಅವ್ರಿಗೆ ವೋಟ್ ಹಾಕೋದಕ್ಕೆ ಖಂಡಿತ ಗೆಲ್ಲಿಸ್ತೀವಿ. ಯಾಕೆ ಅಂತಂದ್ರೆ ಅವರು ಸಮಾಜ ಸೇವೆನ ಅಷ್ಟು ಅಚ್ಚುಕಟ್ಟಾಗಿ ಕಾಳಜಿಯಿಂದ ಮಾಡ್ತಾರೆ, ಜನಕ್ಕೆಲ್ಲ ಸಹಾಯ ಮಾಡ್ತಾರೆ. ಪರಿಶಿಷ್ಟ ಜಾತಿ ಜನಾಂಗದವರು ಸಾಕಷ್ಟು ಜನ ಇದ್ದಾರೆ, ಎಲ್ಲ ಪೂರ್ಣ ಬೆಂಬಲನ್ನು ಕೊಡ್ತಾ ಇದ್ದೇವೆ. ಈ ಬಾರಿ ದಲಿತರು ಹೆಚ್ಚಾಗಿ ಒಟ್ಟಾಗಿ ನಾವು ಸಿದ್ದರಾಮಯ್ಯನ ಗೆಲ್ಲಿಸ್ತೇವೆ, ಅದು ಹರಿಸಿಕೊಂಡ ಕೆಲಸಕ್ಕೆ ನಾವು ಸಿದ್ಧರಾಗಿದ್ದೀವಿ. ಅಭಿವೃದ್ಧಿಯಿಂದ ಒಳ್ಳೆ ಕೆಲಸ ಮಾಡಬೇಕು, ಬಡವರು ಸಹಾಯ ಮಾಡಬೇಕು. ಯಾರಿಗೆ ಮಾಡಿದ್ದಾರೆ ಸಹಾಯ? ಎಲ್ಲ ದಯವಿಟ್ಟು ಈ ಸರಿ ಕಾಂಗ್ರೆಸ್ಗೆ ವೋಟ್ ಮಾಡಿ ಅಂತ ತಮಕಾಂತ ಒಂದ್ಸರಿ ಮನವಿ ಮಾಡ್ತೀನಿ. ಕೋವಿಡ್ ಹಿಡಿದು ಪ್ರತಿ ದಿವಸನೂ ಅವ್ರು ಖರ್ಚು ಮಾಡ್ಕೊಂಬಂದ್ರೆ ಏಕೈಕ ವ್ಯಕ್ತಿ ಅಂತ ಹರಿಸ್ಕೊಡ್ರು. ಎಲ್ಲೂ ಹೋಗದೆ ಮಾಡದೆ ಈಗ ನಿಂತಿದ್ದಾರೆ ಅಂತ ಅಂದರೆ ಅದು ಹರಿಸ್ಕೊಡ್ರು. ಅವ್ರ ನಾಯಕತ್ವದಲ್ಲಿ ಅವ್ರ ನಾಯಕತ್ವ ನಮಗೂ ಮಾಡಿದ್ದಾರೆ, ಹೇಳ್ಬಾರ್ದು. ನಮ್ಮ ಮೈಸೂರಿಗೆ ಪವರ್ ಸಹ ಪುನೀತ್ ಹಾಕ್ಬಿಡಿದ್ದಾಗೆ ಅವರು. ಈಗ ನಮ್ಮಂಥ ಯೂತ್ ಅವ್ರಿಗೋಸ್ಕರ ಓಡಾಡ್ತಾ ಇರೋದೇ ಅಭಿವೃದ್ಧಿ. ಹರಿಸ್ಕೊಡ್ರಿಗೋಸ್ಕರ ತುಂಬ ಒಳ್ಳೆಯ ವ್ಯಕ್ತಿ, ದೇವ್ರು ಒಳ್ಳೇದು ಮಾಡ್ತಾರೆ. ನಮಸ್ತೆ. ಈ ಬಾರಿ ನಾವು ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರಿಗೆ ಮತ ಚಲಾಯಿಸಲು ಬಂದಿದ್ದೇವೆ. ಅವರ ಪರವಾಗಿ ಎಲ್ಲರೂ ಸಹ ಬಂದಿದ್ದೇವೆ. ಈ ಸಲ ಅವರೇ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ, ಎಲ್ಲರಿಗೂ ನಮ್ಮ ಉದ್ದೇಶ ಅದೇನೇ ಆಗಿದೆ. ಅವರೇ ಗೆಲ್ಲಿ ಈ ಸಲ ಹರೀಶ್ ಗೌಡ್ರಿಗೆ, ಯಾಕೆಂದರೆ ಜನಗಳಿಗೆ ಒಳ್ಳೆ ಸಹಾಯ ಮಾಡ್ತಾರೆ, ಒಳ್ಳೆ ಸೇವೆ ಮಾಡ್ತಾರೆ ಅವರು. ಅದನ್ನೆಲ್ಲ ನಾವು ಕೇಳಿದ್ದೀವಿ, ನಮ್ಮ ಚಿಕ್ಕಪ್ಪನ ಮೂಲಕನೂ ಗೊತ್ತು, ಅವ್ರ ಬಗ್ಗೆ ತಿಳ್ಕೊಂಡು ಇದ್ದೀವಿ ನಾವು. ಮತ್ತೊಂದ್ಸರಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ನಾವು. ಮತ್ತೆ ಎಲ್ಲ ಥರ ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಚಾಮರಾಜ ಕ್ಷೇತ್ರದ. ಖಂಡಿತ ಸರ್, ಖಂಡಿತ ಗೆಲ್ಲಿಸ್ತೇವೆ. ಹೌದು, ಅವರೇ ಬರಬೇಕು ಅಂತ ಈ ಸಲ 100 ನಮ್ಮ ಹರೀಶ್ ಅಣ್ಣನೇ ಗೆಲ್ಲೋದು, ಅದು ಲೀಡಿಂಗಲ್ಲೇ ಹೊಡಿತಾರೆ. ಮತ್ತು ನಮ್ಮ ಎಲ್ಲ ಹೆಣ್ಮಕ್ಳು ನಾವು ಅವ್ರಿಗೆ ವೋಟ್ ಹಾಕೋದು. ಯಾಕೆ ಅಂತಂದರೆ ಅವರು ಸಮಾಜ ಸೇವೆನ ಅಷ್ಟು ಅಚ್ಚುಕಟ್ಟಾಗಿ ಕಾಳಜಿಯಿಂದ ಮಾಡ್ತಾರೆ, ಜನಕ್ಕೆಲ್ಲ ಸಹಾಯ ಮಾಡ್ತಾರೆ. ನಮ್ಮದು ಕುಂಬಾರ ಕೊಪ್ಪಲ 5ನೇ ವಾರ್ಡು. ತುಂಬ ಚೆನ್ನಾಗಿ ಜನಗಳಿಗೆ ಮನೆ ಮಗನಂಗೆ ಇದ್ಕೊಂಡು ಏನೇ ಕಷ್ಟ ಅಂದರೂ ಬಂದು ಸ್ಪಂದಿಸ್ತಾರೆ, ಕೆಲಸ ಮಾಡ್ತಾರೆ. ಅಂಥ ವ್ಯಕ್ತಿನ ಆರಿಸಿ ನಾವು ಗೆಲ್ಲಿಸ್ತೇನೆ. ಫೋನ್ ಮಾಡಿದ್ರೂ ಇದ್ರು ಇಲ್ಲ ಅನ್ಸ್ಕೊಳ್ಳೋರ್ನ ಅವ್ರ ಹಿಂದೆ ಹೋಗೋಕ್ಕಾಗುತ್ತಾ? ಇಲ್ಲ. ಇವರು ಸಮಾಜ ಸೇವೆ ಮಾಡೋದು, ಸಮಾಜ ಚಿಂತಕರು ಮತ್ತು ಜನ ಸೇವಕರು. ಅವರು ಹರೀಶ್ ಅಣ್ಣನೇ ಗೆಲ್ಲೋದು, ಈ ಬಾರಿ ಲೀಡಿಂಗಲ್ಲೇ ಗೆಲ್ತಾರೆ. ಮೈಸೂರು ನಗರದಲ್ಲಿ ಅದರಲ್ಲೂ ಚಾಮರಾಜ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರು ಸಾಕಷ್ಟು ಜನ ಇದ್ದಾರೆ. ಅವರು ಹೆಚ್ಚು ಕಡಿಮೆ ಒಂದು 20-24 ಸಾವಿರ ಮತದಾರ ಇದ್ದೀವಿ ನಾವು ಮೈಸೂರು ನಗರದಲ್ಲಿ. ಅವ್ರಿಗೆ ನಾವು ಎಲ್ಲ ಪೂರ್ಣ ಬೆಂಬಲವನ್ನು ಕೊಡ್ತಿದ್ದೇವೆ. ಯಾಕೆ ಅಂತಂದರೆ ಹರಿಜನರಿಗೆ ಇವತ್ತು ಸಂವಿಧಾನವನ್ನು ಕಿತ್ತಾಕ್ತೀವಿ, ಸಂವಿಧಾನ ಬದಲಾಯಿಸ್ತಿದ್ದೀವಿ ಅಂತ ಅಂದ್ಬಿಟ್ಟು ಇವರು BJP ಭಾರಿ ನಾಟಕ ಆಡಿ ಇವರು ರಾಜಕೀಯ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಇಡೀ ದಲಿತ ಕುಟುಂಬ ಕಾಂಗ್ರೆಸ್ ಪರವಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಇವತ್ತು ಹರೀಶ್ ಕೊಟ್ಟರು ಕಡಿಮೆ ಅಂದರೆ 30-35 ಸಾವಿರ ಓಟಿಂದ ಗೆಲ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಒಂಥರ ಅದ್ಭುತ ವಾತಾವರಣ ಕಾಣಿಸ್ತಾ ಇದೆ. ಯಾಕೆಂದರೆ ಚಾಮರಾಜ ಕ್ಷೇತ್ರದ ಮತದಾರರಲ್ಲಿ ಇವತ್ತು ಕಾಂಗ್ರೆಸ್ ಎಷ್ಟು ಒಲವಿದೆ ಅಂತಂದರೆ, ನಿಜಕ್ಕೂ ಹರೀಶ್ ಗೌಡ್ರು ಅಧಿಕಾರ ಇಲ್ಲ ಅಂದ್ರೂ ಕೊರೋನಾ ತುಂಬ ಖರ್ಚು ಮಾಡಿದ್ರು. ಎಷ್ಟು ಖರ್ಚು ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಮಾಜಿ ಶಾಸಕರಂದು ಒಂದು ಕ್ಷೇತ್ರ ಒಂದು ವಾರ್ಡ್ ಬಂದೆ ಕೊರೋನಾ ಬಗ್ಗೆ ಏನು ನೋಡಿಲ್ಲ. ಅದಕ್ಕೆ ಇವಾಗ ಭಾರಿ ಸತಿ ಕೈ ಟಿಕೆಟ್ ಕೊಡಿದ ಕಾಂಗ್ರೆಸ್ ಅವ್ರಿಗೆ ತುಂಬ ಒಳ್ಳೆಯದು ಗೆಲ್ಸೋದು ಖಚಿತ. ಅದರಲ್ಲೂ ಸಿದ್ದರಾಮಯ್ಯನವರದ್ದು ಗೆಲ್ಲೋದಂತ ಖಚಿತ. ಯಾಕೆಂದರೆ ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಬೊಮ್ಮಾಯಿನವ್ರು ಬಂದಾಗ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ ದಲಿತರ ವಿರೋಧಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಎಂದಿಗೂ ದಲಿತ ವಿರೋಧಿ ಇಲ್ಲ, ದಲಿತರ ಪರವಾಗಿ ಸಿದ್ದರಾಮಯ್ಯ ಇದ್ದಾರೆ ಹೊರತು ಈ ಬಾರಿ ದಲಿತರು ಹೆಚ್ಚಾಗಿ ಒಟ್ಟಾಗಿ ನಾವು ಸಿದ್ದರಾಮಯ್ಯನ ಗೆಲ್ಲಿಸ್ತೇವೆ. ಆಗ ಹರೀಶ್ ಗೌಡ್ರ ಕೆಲಸಕ್ಕೆ ನಾವು ಸಿದ್ಧರಾಗಿದ್ದೀವಿ. ಹರೀಶ್ ಗೌಡ್ರಿಗೆ, ಹರೀಶ್ ಗೌಡ್ರಿಗೆ, ಹರೀಶ್ ಗೌಡ್ರಿಗೆ, ಹರೀಶ್ ಗೌಡ್ರಿಗೆ. ಆದರೆ ಇವತ್ತಿಂದ ಇನ್ನೂ ಅಸ್ಲಿ ಫೈಟು ಸ್ಟಾರ್ಟ್ ಆಗುತ್ತೆ. ಇವತ್ತಿಂದ 100% ಗೆತ್ಕೋಬತ್ತೀವಿ. ಸರ್, ಅಭಿವೃದ್ಧಿಯಿಂದ ಒಳ್ಳೆ ಕೆಲಸ ಮಾಡಬೇಕು, ಬಡವರು ಸಹಾಯ ಮಾಡಬೇಕು. ಯಾರಿಗೆ ಮಾಡಿದ್ದಾರೆ ಸಹಾಯ? ಈಗ ತಮ್ಗೆ ಗೊತ್ತಿದೆ ಅಭಿವೃದ್ಧಿ ಅಂದರೆ ಏನು, ನಿಮಗೆ ಗೊತ್ತಿದೆ. 4 ಜನ ಒಳ್ಳೇದು ಮಾಡೋದೇ ಅಭಿವೃದ್ಧಿ, ಕೆಲಸಗಳು ಮಾಡಬೇಕು. ಜನ ಏನು ಅವ್ರ ಹತ್ರ ದುಡ್ಡು ಕೇಳಲ್ಲ, ಇಲ್ಲ ಆಸ್ತಿ ಬರ್ಕೊಡಿ ಅಂತ ಯಾರು ಕೇಳಲ್ಲ.
ಅವ್ರಿಗೇನಾದ್ರು ಹೋದಾಗ ಒಳ್ಳೆ ಮರ್ಯಾದೆ ಕೊಡಬೇಕು, ಗೌರವಿಸ್ಬೇಕು, ನೋಡ್ಬೋದು ರೆಡಿ ಮಾಡಿಸ್ಕೊಡಿ ಕೆಲಸ. ಇನ್ನೆಲ್ಲ ಕೇಳ್ತಾರೆ ಗೊತ್ತು, ಅದ್ಬಿಟ್ಟು ನಾಸಿ ಕೇಳ್ತಾರೆ ಇಲ್ಲ ಎಮ್ ಎಲ್ ಎ ತೊಗೊಂಡು ಮನೆ ಕೊಡಿ ಅಂತಾರೆ, ಸೈನ್ ಸೈನ್ ಕೊಡಿ ಅಂತಾರೆ, ಕೊಡೋಕ್ಕಾಗಲ್ಲ. ಕೆಲಸ ಮಾಡಿಕೊಡಿ, ಒಳ್ಳೆ ಅಭಿವೃದ್ಧಿ ಮಾಡಿ ಅಂತಾರೆ. ಈಗ ನಾನೇ ಹೋಗಿ ಇನ್ನೊಬ್ರು ಯಾರು ಹೋಗ್ತಾರೆ, ಹೋದಾಗ ಒಂದು ವ್ಯಕ್ತಿ ಗೌರವ ಕೊಡಬೇಕು, ಅದೇ ಅಭಿವೃದ್ಧಿ ಅಲ್ವೇ. ಈಗ ನೀವು ಬರ್ತೀರಾ, ಒಂದು ನಿಮಗೇನೋ ಒಂದು ಕೆಲಸ ಆಗಿ ನನ್ನಿಂದ ಅಂದರೆ ಈಗ ತಾವೇನಕ್ಕೆ ಬರ್ತೀರ ನನ್ನ ಹತ್ರಕ್ಕೆ? ನಾನು ಮಾಡ್ಕೊಡ್ಬೇಕು, ನನ್ನ ಧರ್ಮ, ನನ್ನ ಕರ್ತವ್ಯ ಅದು ಅಲ್ವಾ, ಅದೇ ಅಭಿವೃದ್ಧಿ ಅಲ್ವೇ. ಅದನ್ನ ಬಿಟ್ಟು ಇನ್ನೇನು ಈಗ ಓಸರಿ ಅಲ್ಲ ಸರ್, ಇಲ್ಲ ಜೊತೇಲಿ ಇದ್ದು ಕೆಲಸ ಮಾಡೋದು ಅಭಿವೃದ್ಧಿ. ಈಗ ನೋಡಿ ಈಗೇನು ಯಾರು ಇವರೆಲ್ಲ ಏನಕ್ಕೆ ಬಂದಿವ್ರಿ ಅಲ್ವಾ? ಈಗ ಕ್ಯಾಂಡಿಡೇಟ್ ಹೊಂಟೋದ್ರು, ಈಗ ನಮ್ಮ ಒಬ್ಬ ಅಭಿಮನ್ಯ ಸ್ನೇಹಿತ ಹೆಂಗಿದ್ದಾರೆ, ಇದು ಅಭಿವೃದ್ಧಿ ಅಲ್ವಾ? 100% ನಮ್ಮ ರೇವಣ್ಣವ್ರು ಹೇಳಿದಂಗೆ 25,000 ಓಟ್ ಮೇಲೆ ಗೆಲ್ತಾರೆ ಚಾಮರಾಜ ಕ್ಷೇತ್ರದಲ್ಲಿ ಸಲ ಹರಿಸ್ಕೊಟ್ರದೆ ಅವ 100% ಗೆಲ್ತಾರೆ. ಎಲ್ಲರೂ ಸಹಕಾರ ಇದೆ ಈ ಟಿ ವಿಲಿ ಮುಖಾಂತರ. ಇನ್ನೊಂದು ಹೇಳ್ತೀನಿ, ಚಾಮರಾಜ ಜನರಲ್ಲಿ ಒಂದು ಮನವಿ ಮಾಡ್ತೀನಿ, ಎಲ್ಲ ದಯವಿಟ್ಟು ಈ ಸಲ ಕಾಂಗ್ರೆಸ್ಗೆ ವೋಟ್ ಮಾಡಿ ಅಂತ ತಮ್ಮ ಮುಖಾಂತರ ಒಂದು ಸಲ ಮನವಿ ಮಾಡ್ತೀನಿ. ವ್ಯಕ್ತಿ ಹರೀಶ್ ಗೌಡ್ರು ಪಕ್ಷ ಎರಡೂ ಪಕ್ಷನೂ ಬೇಕು, ಗೌಡ್ರೂ ಬೇಕು ಅಲ್ವಾ? ಮದುವೆ ಮುಖಾಂತರ ಮೊದಲನೇದಾಗಿ ನಾನು ಎಲ್ಲ ಕಾರ್ಯಕರ್ತರಿಗೆ ನಮಸ್ಕರಿಸ್ತೀನಿ. ಇದು ಕಾಂಗ್ರೆಸ್ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ, ನನ್ನ ಸ್ನೇಹಿತರಾದ ದಿನೇಶ್ ಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಈ ಜನನ್ನೆಲ್ಲ ಕರ್ಕೊಂಬಂದು, ಮಾರ್ಕೆಟಿನ ಅಧ್ಯಕ್ಷರು ಬೇರೆ ಅವರು, ಇವರು ಸಹ ಈಗ ಮಾತಾಡ್ದಂಗೆ ನಮಗೆ ಒಳ್ಳೆ ಜನನಾಯಕರು ಸಿಕ್ಕಿದ್ದಾರೆ. ಅವ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಹರೀಶ್ ಗೌಡ್ರು ಅಂತ ಅಂದರೆ ಅಧಿಕಾರ ಇಲ್ಲದೆ 15 ವರ್ಷ ಜನಸೇವೆ ಮಾಡ್ಕೊಂಬಂದಿರೋ ವ್ಯಕ್ತಿ ಅಂದರೆ ಅದು ಹರೀಶ್ ಗೌಡ್ರು ಒಬ್ಬರೇನೆ. ಅಧಿಕಾರ ಇಲ್ಲದೆ ಮಾಡೋರು ಕಂಡ್ರೆ ಮನೆ ದುಡ್ಡನ್ನ ಖರ್ಚು ಮಾಡಿ, ಇವತ್ತು ಸ್ವಂತ ದುಡ್ಡನ್ನ ಖರ್ಚು ಮಾಡಿ ಈ ಕೋವಿಡಿಂದ ಹಿಡಿದು ಪ್ರತಿ ದಿವಸನೂ ಅವ್ರು ಖರ್ಚು ಮಾಡ್ಕೊಂಬಂದಿರೋ ಏಕೈಕ ವ್ಯಕ್ತಿ ಅಂದರೆ ಹರೀಶ್ ಗೌಡ್ರು. ಮನೆ ದುಡ್ಡನ್ನ ಖರ್ಚು ಮಾಡ್ಕೊಂಡು ಪಾಪ ಇವತ್ತು ಇಷ್ಟೊಂದು ಜನ ಕೋವಿಡ್ದು ಮಾಡಿದ್ದಾರೆ. ಇಷ್ಟು ಜನ ಕೋಟಾಂತರ ರೂಪಾಯ್ದು ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಒಂದು ಚೌಟ್ರಿನೇ ಬಾಡಿಗೆ ತಗೊಂಡು 1,00,000 ರೂಪಾಯಿ ಸಮಾನ ಅವತ್ತೊಂದು ದಿನ ಹಂಚಿದ್ದಾರೆ. ಅದು ಅಭ್ಯರ್ಥಿ ಅಂದರೆ ಅಭಿವೃದ್ಧಿ ಅಂದರೆ ಈ ಉರಿಯ ಸರ್, ಈ ಉರಿಯ ಬಿಸಿಲಲ್ಲಿ ಇಷ್ಟು ಜನ ಎಲ್ಲೂ ಹೋಗದೆ ಮಾಡದೆ ಈಗ ನಿಂತಿದ್ದಾರೆ ಅಂತ ಅಂದರೆ ಅದು ಹರೀಶ್ ಗೌಡ್ರು ಅವ್ರ ನಾಯಕತ್ವದಲ್ಲಿ, ಅವ್ರ ನಾಯಕತ್ವ ತುಂಬ ಚೆನ್ನಾಗಿದೆ. ಮುಂದೊಂದು ದಿನ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಮೈಸೂರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ದಂಗೆ ಅವರು ದೇವರಾಡಣ್ಣ. ಅವ್ರು ಹೇಳಬೇಕು, ಅವರು ಹೆವಿ ಮಾಡಿದ್ದಾರೆ ಹರೀಶ್ ಅಣ್ಣ, ನಮಗೂ ಮಾಡಿದ್ದಾರೆ ಹೇಳ್ಬಾರ್ದು. ನಮ್ಮ ಮೈಸೂರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ದಂಗೆ ಅವರು ಹೇಳ್ಕೊಳ್ಳಿ ಅಂತ. ನಮ್ಮಂಥ ಯುವ ಜನಾಂಗ ಅವ್ರು ಓಡಾಡ್ತಾ ಇರೋದೇ ಅಭಿವೃದ್ಧಿ. ಈಗ ನಮ್ಮಂತ ಯೂತ್ ಅವ್ರಿಗೋಸ್ಕರ ಓಡಾಡ್ತಾ ಇರೋದೇ ಅಭಿವೃದ್ಧಿ. ಚಾಮರಾಜ ಕ್ಷೇತ್ರ ನಮ್ದು 41 ಬೃಂದಾವನ ಸರ್, ನಂದು ವರ್ಡಲ್ಲಿ ಬಿಜೆಪಿ ಮುಖಂಡರೆಲ್ಲ ಮಾಡ್ತಾ ಇದ್ರೆ ಈ ಸತಿ ಹರೀಶ್ ಗೌಡ್ರು ಸಹಾಯ ಮಾಡಿರೋದ್ರಿಂದ ಎಲ್ಲ ಹರೀಶ್ ಗೌಡ್ರಿಗೆ ಮನೆಗೆ ತಯಾರಾಗಿದ್ದಾರೆ. ಯೂತ್ ಇಂದ ಹಿಡಿದು ಮುತ್ಕೂರು ತಂಗಾನು ಹರೀಶ್ ಗೌಡ್ರು ವೋಟ್ ಹಾಕಕ್ಕೆ ರೆಡಿ ಆಗ್ಬಿಟ್ಟಾರೆ. ತಿಲಕ್ ನಗರದಲ್ಲಿ ನಂದಕುಮಾರ್ ಬಡಾವಣೆಯಿಂದ ಮಾಡ್ಕೊಡ್ತಾರೆ. ಒಳ್ಳೆ ವ್ಯಕ್ತಿ ನಮ್ಮನೆ ದುಡ್ಡು ಖರ್ಚು ಮಾಡು, ಅವ್ರನ್ನ ಗೆಲ್ಸ್ಕೊಂಡ್ಬತ್ತೀವಿ, ನಾವು ಕೊಡ್ತೀವಿ ಅವ್ರಿಗೆ. ಎಲ್ಲ ಬಿಜೆಪಿ ಮೂಲ ಬಿಜೆಪಿ ದೇಶದ ಅಭಿವೃದ್ಧಿಗೋಸ್ಕರ ನಾನು ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ. ನಮ್ಮ ಯುವ ನಾಯಕರು ನಾವು ಜೆಡಿಎಸ್ ಇಂದ ಬಿಜೆಪಿ ಸೇರಿ ಇದಕ್ಕೆ ಕಾಂಗ್ರೆಸ್ ಸೇರಿದ್ದೀವಿ. ಹರೀಶ್ ಗೌಡ್ರಿಗೋಸ್ಕರ, ಹರೀಶ್ ಗೌಡ್ರಿಗೋಸ್ಕರ, ತುಂಬಾ ಒಳ್ಳೆ ವ್ಯಕ್ತಿ, ದೇವರು ಒಳ್ಳೇದು ಮಾಡ್ತಾನೆ. ಮುಂದೆ ಚಾಮರಾಜ ಕ್ಷೇತ್ರನ ಯಾವುದೋ ಒಂದು ಲೆಕ್ಕಾಚಾರಕ್ಕೆ ತಗೊಂಡೋಗ್ತಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಎಲ್ಲ ಜನ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ.